ನಾನು ಮರಗಳ ಬಗ್ಗೆ ದೇವರ ವಾಕ್ಯದಲ್ಲಿ ನಾವು ಅಭ್ಯಾಸ ಮಾಡುವಾಗ ಅನೇಕ ಮರಗಳನ್ನು ಕುರಿತು ನಾವು ಅಭ್ಯಾಸ ಮಾಡುತ್ತೇವೆ ಆದಿಕಾಂಡದಿಂದ ಪ್ರಕಟಣ ಗ್ರಂಥದವರೆಗೂ ಮರಗಳಿಗೆ ಒಂದು ವಿಶೇಷವಾದಂತ ಸ್ಥಾನವನ್ನು ದೇವರು ಕೊಟ್ಟಿದ್ದಾನೆ ಪ್ರಿಯರೇ ಅಷ್ಟು ಮಾತ್ರವಲ್ಲ ಪ್ರಪಂಚವನ್ನು ಉತ್ಪತ್ತಿ ಮಾಡುವಾಗ ಅಂದರೆ ಪ್ರಪಂಚವನ್ನು ಸೃಷ್ಟಿ ಮಾಡುವಂತ ಸಂದರ್ಭದಲ್ಲಿ ಮೂರನೇ ದಿನದಲ್ಲಿ ಮರಗಳನ್ನು ಹಣ್ಣಿನ ಮರಗಳನ್ನು ಉಂಟುಮಾಡಿದನು ದೇವರ ವಾಕ್ಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಅಭ್ಯಾಸ ಮಾಡುತ್ತೇವೆ ಹೀಗೆ ಅಭ್ಯಾಸ ಮಾಡಿಕೊಂಡು ಬರುವಾಗ ತುರಾಯಿ ಮರ ಜಾಲಿ ಮರ ಶಿಲುಬೆ ಮರ ಜೀವವೃಕ್ಷ ಈ ರೀತಿಯಾಗಿ ಅಂಜೂರ ಮರಗಳು ಅನೇಕ ಮರಗಳನ್ನು ಕುರಿತು ನಾವು ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡುವಂತರಾಗಿದ್ದೇವೆ ಅದೆಲ್ಲವೂ ಕೂಡ ನಮಗೆ ಆತ್ಮೀಕ ಪಾಠಗಳನ್ನು ಅದು ಕಲಿಸಿಕೊಡುವಂಥದ್ದು ಆಗಿರುತ್ತದೆ ಮರಗಳನ್ನು ಕುರಿತು ನಾವು ಯೋಚನೆ ಮಾಡುವಾಗ ನಮಗೆ ಮರವು ಬಹಳ ಅವಶ್ಯಕತೆ ಉಂಟು ಈ ದಿನಮಾನಗಳಲ್ಲಿ ಪ್ರಾರಂಭ ದಿನಗಳಲ್ಲಿ ಅಥವಾ ಈ ದಿನಗಳಲ್ಲಿ ನಾವು ಹೆಚ್ಚಾಗಿ ಎಲ್ಲರೂ ಮರದ ಮೇಲೆ ಅವರು ಅವಲಂಬಿತವಾಗಿರುವಂಥದ್ದನ್ನು ನೋಡ್ತೇವೆ ಹೇಗೆಂದ್ರೆ ಒಂದು ವೇಳೆ ಈಗ ಹುಟ್ಟಿದ ಮಗುವಿಗೆ ತೊಟ್ಟಿಲು ಮಾಡಬೇಕು ಒಂದು ಹಲಗೆ ಬೇಕು ನಮ್ಮ ಮನೆಯಲ್ಲಿರುವಂತಹ ಕಿಟಕಿಗಳು ಬಾಗಿಲುಗಳು ಮತ್ತು ಎಲ್ಲ ಪೀಠೋಪಕರಣಗಳು ಮತ್ತು ಸೋಫಾಗಳು ನಾವು ಮಲಗುವಂತಹ ಮಂಚಗಳು ಎಲ್ಲವೂ ಕೂಡ ಮರದಿಂದಲೇ ಅದು ಸೃಷ್ಟಿಯಾಗಿದೆ ಪ್ರಿಯರೇ ಅಷ್ಟು ಮಾತ್ರವಲ್ಲ ಈ ಇತ್ತೀಚೆಗೆ ಒಂದು ವೇಳೆ ಸ್ಟೀಲ್ ಅಥವಾ ಕಬ್ಬಿಣದಲ್ಲಿ ಮಾಡ್ತಿರ್ಬೋದು ಯಾಕಂದ್ರೆ ಮರದ ಅಭಾವ ಇರೋದ್ರಿಂದ ಆದ್ರೆ ಹಿಂದಿನ ಕಾಲದಲ್ಲಿ ಪೂರ್ತಿಯಾಗಿ ಮರದ ಮೇಲೆ ಅವರು ಅವಲಂಬಿತರಾಗಿರ್ತಾ ಇದ್ರು ಅದೇ ರೀತಿಯಲ್ಲಿ ದೇವರ ವಾಕ್ಯ ಅಭ್ಯಾಸ ಮಾಡುವಾಗ ನಾವು ಅಷ್ಟು ವಿಶೇಷವಾಗಿ ನಾವು ಈ ಮರಗಳನ್ನು ಕುರಿತು ಯೋಚನೆ ಮಾಡುವಾಗ ಒಂದು ಆತ್ಮೀಕವಾಗಿ ಆಲೋಚನೆ ಮಾಡುವಾಗ ಈ ಪ್ರಪಂಚವೇ ಉತ್ಪತ್ತಿ ಆದದ್ದು ಒಂದು ಮರದಿಂದ ಒಂದು ಮರದ ಹಣ್ಣಿನಿಂದ ಈ ಪ್ರಪಂಚವು ಉತ್ಪತ್ತಿ ಆಯಿತು ಏದೇನ್ ತೋಟದಲ್ಲಿ ದೇವರಿಟ್ಟಿದ್ದಂತಹ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಆ ಮರದ ಹಣ್ಣನ್ನು ತಿನ್ನಬೇಡ ಎಂಬುದಾಗಿ ಹೇಳಿ ಆ ಮರದ ಹಣ್ಣನ್ನ ಆದಾಮನು ಮತ್ತು ಅವಳು ತಿಂದದರಿಂದ ಇಡೀ ಪ್ರಪಂಚ ಉಂಟಾಯ್ತು ನೋಡಿ ಪ್ರಿಯರೇ ಹಾಗಾದರೆ ಮರಕ್ಕೆ ಎಷ್ಟು ಬೆಲೆ ಇದೆ ನಾವು ಆಲೋಚನೆ ಮಾಡಿಕೊಳ್ಳೋಣ ಮರ ಆ ಒಂದು ಮರದಿಂದ ಈ ದೊಡ್ಡ ಪ್ರಪಂಚ ಉತ್ಪತ್ತಿ ಆಗಿದೆ ಪ್ರಿಯರೇ ಯಾಕಂದರೆ ಆ ಒಂದು ಮರದಿಂದ ಪಾಪೋತ್ಪತ್ತಿ ಉತ್ಪತ್ತಿಯಾಗಿ ಅದು ಮನುಷ್ಯರಲ್ಲಿ ಪ್ರಸರಿಸಿ ಹುಟ್ಟುವಂತ ಎಲ್ಲಾ ಮಕ್ಕಳಲ್ಲಿ ಅದು ಪಾಪ ಬರ್ತಿರೋದು ನೋಡ್ತೇವೆ ಹುಟ್ಟುವಾಗಲೇ ಅವರು ಪಾಪಿಳನ್ನು ನೋಡ್ತೇವೆ ಈ ರೀತಿಯಾಗಿ ಆ ಮರವು ಮರದಿಂದ ಇದ್ದಂತ ಹಣ್ಣನ್ನು ತಿಂದಿದ್ದರಿಂದ ಅವ್ರಿಗೆ ಜ್ಞಾನೋದೇವತೆಯನ್ನು ನೋಡ್ತೇವೆ ಆಗ ಪಾಪವು ಲೋಕದೊಳಗೆ ಪ್ರವೇಶ ಮಾಡ್ತೆಂಬುದಾಗಿ ನಾವು ಕಲಿಯುವಂತರಾಗಿದ್ದೇವೆ ಅದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿರುವಂತಹ ವಿಷಯಗಳೇ ಹಾಗಾದ್ರೆ ಆ ಒಂದು ಮರದಿಂದ ಈಗಿರುವಂತ ಎಲ್ಲ ಪ್ರಪಂಚದಲ್ಲಿರುವಂತೆಲ್ಲವೂ ಸಹ ಸೃಷ್ಟಿಯಾಯ್ತು ಎಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ ಅಷ್ಟು ಮಾತ್ರವಲ್ಲ ವಿಶೇಷವಾಗಿ ಎಲ್ಲಾ ಮನುಷ್ಯರಿಗೆ ಆಮ್ಲಜನಕವನ್ನು ಕೊಡುವಂಥದ್ದು ಅದು ಮರ ಎಂಬುದಾಗಿ ನಾವು ಕಲಿಯುತ್ತೇವೆ ಪ್ರಿಯರೇ ಮರವು ಏನ್ ಮಾಡುತ್ತದೆ ನಾವು ಬಿಡುವಂತ ಉಸಿರನ್ನ ತೆಗೆದುಕೊಂಡು ಅದು ಇಂಗಾಲವನ್ನು ತೆಗೆದುಕೊಂಡು ಅದು ನಮಗೆ ಆಮ್ಲಜನಕವನ್ನು ಕೊಡುವಂಥದ್ದು ಅದಾಗಿರ್ತೇವೆ ನೋಡ್ತೇವೆ ಹಾಗಾದರೆ ಮರವಿಲ್ಲದೆ ನಮ್ಮ ಜೀವನ ಬದುಕಲಿಕ್ಕೆ ಕೂಡ ಸಾಧ್ಯವೇ ಇಲ್ಲ ನಮ್ಮ ಕರ್ತನಾದ ಯೇಸು ಸಹ ಆತನ ಕಂಬಕ್ಕೆ ತೂಗು ಹಾಕಲ್ಪಟ್ಟ ನೋಡ್ತೇವೆ ಪ್ರಿಯರು ಅದು ಸಹ ಮರವೇ ಹುಟ್ಟುವಂತ ಮಕ್ಕಳಿಗೆ ಮರ ನಾವು ಉಪಯೋಗಿಸುವಂತ ಮರ ಎಲ್ಲವೂ ಸಹ ಮರ ಆಗಿದೆ ಅದರಿಂದಲೇ ಈ ದಿನಗಳಲ್ಲಿ ನಾವು ನೋಡ್ತೇವೆ ಅಭ್ಯಾಸ ಮಾಡ್ತೇವೆ ಅಂತಂದ್ರೆ ಮರವನ್ನ ಬೆಳೆಸಿ ದೇಶವನ್ನು ಉಳಿಸಿ ಎಂಬುದಾಗಿ ನಾವು ಸರ್ಕಾರದವರು ಸ್ಲೋಗನ್ ನಾವು ಹೇಳುವಂತದನ್ನ ನಾವು ನೋಡುವಂತರಾಗಿದ್ದೇವೆ ಆದ್ದರಿಂದ ಸತ್ಯವೇದದಲ್ಲಿ ನಾವು ಅಭ್ಯಾಸ ಮಾಡುವಾಗ ಎರಡು ವಿಶೇಷವಾಗಿ ಅನೇಕ ಮರಗಳು ಉಂಟು ದೇವರ ವಾಕ್ಯದಲ್ಲಿ ಆದ್ರೆ ಎರಡು ಮರಗಳ ಕುರಿತು ಈ ದಿನ ಆದಷ್ಟು ನಾವು ಆಲೋಚನೆ ಮಾಡಿಕೊಳ್ಳೋಣ ಅದಕ್ಕೆ ವಾಕ್ಯ ಭಾಗವಾಗಿ ನಾವು 92ನೇ ಕೀರ್ತನೆ 12ನೇ ವಚನ ನಾವು ಹೀಗೆ ನೋಡ್ತೇವೆ 92ನೇ ಕೀರ್ತನೆ 12ನೇ ವಚನ ಹೀಗೆ ನೋಡ್ತೇವೆ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು ನೋಡ್ರಿ ಎರಡು ಮರಗಳು ಒಂದು ಖರ್ಜೂರದ ಮರ ಮತ್ತೊಂದು ದೇವದಾರು ವೃಕ್ಷದ ಮರ ಪ್ರಿಯರೇ ಯಾರು ಹಾಗೆ ಬೆಳೀತಾರೆ ವೃದ್ಧಿ ಆಗ್ತಾರೆ ನೀತಿವಂತರು ಎಂಬುದಾಗಿ ಹಾಗಾದರೆ ನೀತಿವಂತರು ಎಂಬುದಾಗಿ ಅಭ್ಯಾಸ ಮಾಡುವಾಗ ರೋಮ ಪತ್ರಿಕೆಯಲ್ಲಿ ಹೀಗೆ ನೋಡ್ತೇವೆ ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ ಎಂಬುದಾಗಿ
ನಾವು ಕಲಿಯುವಂತವರಾಗಿದ್ದೇವೆ. ನೀತಿವಂತರಿಲ್ಲ, ಒಬ್ಬನೂ ಇಲ್ಲ ಲೋಕದಲ್ಲಿ. ಹಾಗಾದ್ರೆ ಯಾರು ನೀತಿವಂತರು? ನೋಡಿದ್ರೆ ಅದೇ ಕೀರ್ತನೆಯಲ್ಲಿ ಒಂದು ವಾಕ್ಯವಾಗಿ ಹೀಗೆ ನೋಡ್ತೇವೆ. ಕೀರ್ತನ ಗ್ರಂಥದಲ್ಲಿ 24:3 ವಚನ ಹೀಗೆ ನೋಡ್ತೇವೆ ನೋಡ್ರಿ. ಇಲ್ಲಿ ಕೀರ್ತನೆ 24:3 ಹೀಗೆ ನೋಡ್ತೇವೆ. ಯಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ನೋಡ್ರಿ ಮುಂದೆ ಗಮನಿಸ್ರಿ. ಯಾವನ್ನು ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನ ಪಡೆಯುವನು. ಇಂಥ ವ್ಯಕ್ತಿನ ಹುಡುಕುವಾಗ ಲೋಕದಲ್ಲಿ ಎಲ್ಲೋ ಸಿಕ್ಕಿಲ್ಲ ಪ್ರಿಯ, ಸಿಕ್ಕುವುದಿಲ್ಲ ಪ್ರಿಯರೇ, ಯಾರು ಕೂಡ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ನೀತಿವಂತನಿಲ್ಲ, ಒಬ್ಬನೂ ಇಲ್ಲ ಎಂಬುದಾಗಿ ನಾವು ಕಲಿಯುವಂತವರಾಗಿದ್ದೇವೆ. ಹಾಗಾಗಿ ಇಲ್ಲಿ ನೋಡುವಾಗ ನೀತಿವಂತರು ಖರ್ಜೂರ ಮರದಂತೆ ಬೆಳೆಯುತ್ತಾರೆ ಮತ್ತು ದೇವದಾರುಕ್ಷದ ಹಾಗೆ ಅವರು ವೃದ್ಧಿ ಆಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಯಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಯಹೋವನ ಸತ್ಯಸಂಧತೆಗೆ ದೃಷ್ಟಾಂತವಾಗಿರುವರು. ಆತನ ಬಂಡೆಯು, ಆತನು ನಿರ್ವಂಚಕನು ಎಂಬುದಾಗಿ ಇಲ್ಲಿ ನಾವು ಕಲಿಯುವಾಗ ನೀತಿವಂತರು ಯಾರು? ಯಾರು ಕರ್ತನಾದ ಯೇಸು ಅಂಗೀಕಾರ ಮಾಡಿಕೊಂಡಿರ್ತಾರೋ ಪ್ರಿಯರೇ, ಯಾರು ವಿಶ್ವಾಸದಿಂದ ಮುಂದೆ ಇರ್ತಾರೋ, ಯೇಸುವಿನ ಒಡೆಯನು ನಾನು ರಕ್ಷಕನೆಂಬುದಾಗಿ ಯಾರು ಅರಿತುಕೊಂಡವರಾಗಿ ಆತನಿಗೆ ತಮ್ಮ ಹೃದಯಗಳಲ್ಲಿ ಪ್ರಥಮ ಸ್ಥಾನವನ್ನು ಕೊಟ್ಟು ಆತನ ಯಜಮಾನಿಕೆಗೆ ಯಾರು ಒಳಪಟ್ಟಿರುತ್ತಾರೋ, ಆತನಿಗೆ ಯಾರು ತಮ್ಮನ್ನು ಒಪ್ಪಿಸಿಕೊಟ್ಟಿರ್ತಾರೋ, ಯಾರು ಆತನ ಅಂಗೀಕಾರ ಮಾಡಿಕೊಂಡಿರ್ತಾರೋ, ಯಾರು ದೇವರ ಮಕ್ಕಳಾಗಿರ್ತಾರೋ, ಯಾರು ವಿಶ್ವಾಸದ ಮುಂದೆ ಇರ್ತಿರ್ತಾರೋ, ಅವರೇ ನೀತಿವಂತರೆಂಬುದಾಗಿ ನಾವು ನೋಡ್ತಿರ್ತೀವಿ. ನಮ್ಮನ್ನ ನೀತಿವಂತರ ಮಾಡ್ಲಿಕ್ಕಾಗಿ ದೇವರು ಪಾಪ ಸ್ವರೂಪಿಯಾಗಿದ್ದ ನಮ್ಮನ್ನ ಪಾಪಿಗಳನ್ನ ನಮ್ಮನ್ನ ಆತನು ನೀತಿವಂತನ ಮಾಡ್ಲಿಕ್ಕಾಗಿ ಆತನ ಈ ಲೋಕಕ್ಕೆ ಬಂದನು, ನಮ್ಮ ನಿಮಿತ್ತವಾಗಿ ಸತ್ತನು, ಉಣಲ್ಪಟ್ಟನು, ಆತನು ಮೂರನೇ ದಿನದಲ್ಲಿ ಜಯೋತ್ಸವನ ಆಚರಿಸಿ ಎದ್ದು ಹೋಗಿದ್ದಾನೆ ಪ್ರಿಯರೇ. ಹಾಗಾದರೆ ಯಾರು ಆತನನ್ನು ಅಂಗೀಕಾರ ಮಾಡ್ತಾರೋ ಅವರೆಲ್ಲರೂ ಸಹ ದೇವರ ಮಕ್ಕಳು, ಅವರೆಲ್ಲರೂ ಸಹ ನೀತಿವಂತರೆಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಅವರೆಲ್ಲಾ ಅಪರಾಧಗಳು, ಅವರೆಲ್ಲಾ ಪಾಪಗಳು ಅದು ಕ್ಷಮಿಸಿದೆ ಎಂಬುದಾಗಿ ನಾವು ಕಲಿಯುವಂತವರಾಗಿದ್ದೇವೆ. ಆದ್ದರಿಂದ ನಾವು ದೇವರಾತ್ಲಿ ಅಭ್ಯಾಸ ಮಾಡುವಾಗ ಯಾರು ಆತನ ಅಂಗೀಕಾರ ಮಾಡಿಕೊಂಡಿರ್ತಾರೋ ಅವರೆಲ್ಲರೂ ಸಹ ನೀತಿವಂತರಾಗಿ ಪರಲೋಕ ಸಂಸ್ಥಾನಕ್ಕೆ ಬಾಧ್ಯಸ್ಥರಾಗಿ ಇರುವಂತದ್ದನ್ನ ನಾವು ನೋಡುವಂತವರು ಆಗಿರ್ತೇವೆ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಇಲ್ಲಿ ಒಂದು ಮೊದಲನೇ ಮರ ನೋಡುವಾಗ ಅದು ಖರ್ಜೂರದ ಮರ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ನಾವೆಲ್ಲರೂ ಸಹ ಖರ್ಜೂರದ ಹಣ್ಣು ತಿಂದಿರ್ತೇವೆ. ಬಹಳ ರುಚಿಕರವಾಗಿರ್ತದೆ, ಬಹಳ ಸಿಹಿಯಾಗಿರ್ತದೆ. ಆದರೆ ಅದರ ವಿಶೇಷತೆ ಏನಂತಂದ್ರೆ ಅದರ ಈ ನಮ್ಮ ಪ್ಲೇನ್ಸ್ ಅಲ್ಲಿ ಈ ಒಂದು ಜಾಗದಲ್ಲಿ ಅದು ಬೆಳೆಯುವುದಿಲ್ಲ, ಬದಲಾಗಿ ಅದು ಮರಳುಗಾಡಿನಲ್ಲಿ ಅದು ಬೆಳೆಯುವಂತದ್ದಾಗಿರ್ತದೆ. ಅದಕ್ಕೆ ನೀರಿರೋದಿಲ್ಲ, ಯಾರು ಸಹ ನೀರನ್ನ ಕಟ್ಟೋದಿಲ್ಲ, ತೋಟ ಮರಕ್ಕೆ ಪಾತಿ ಮಾಡಿ ನೀರು ಹಾಕೋದಿಲ್ಲ, ಗೊಬ್ಬರ ಹಾಕೋದಿಲ್ಲ. ಆದಾಗ್ಯೂ ಅದು ಬಹಳ ಫಲವನ್ನ ಕೊಡುವಂತದ್ದು ಎಂಬುದಾಗಿ ನಾವು ಕಲಿಯುವಂತರಾಗಿದ್ದೇವೆ. ನೋಡ್ರಿ, ಮರಳುಗಾಡಿನಲ್ಲಿ ಬೆಳೀತಿರ್ತದೆ, ಯಾರು ಸಹ ಅದಕ್ಕೆ ನೀರು ಹಾಕೋದಿಲ್ಲ. ಅದರ ಬೇರು ಏನಿರ್ತದೆ, ಆಳವಾಗಿ ಅದು ಬೇರೂರುತ್ತದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ಸೈತಾನ ಪ್ರಪಂಚದಲ್ಲಿ ವಿಶ್ವಾಸಗಳಂತ ನಾವುಗಳು ಆಳವಾಗಿ ಬೇರುವಂತವರು, ಬೇರೂರಿ ನಾವು ಫಲವನ್ನು ಫಲಿಸಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದಕ್ಕಾಗಿ ಒಂದು ವಚನ ಹೀಗೆ ನೋಡ್ತೇವೆ, ಯೋಹಾನ ಸುವಾರ್ತೆಯಲ್ಲಿ 15 ಪ್ರಾರಂಭದ ನಾವು ಹೀಗೆ ಓದ್ಕೊಳ್ತೇವೆ ಏನಂತ ನೋಡ್ರಿ. ಇಲ್ಲಿ ಯೋಹಾನ ಸುವಾರ್ತೆ 15 ಹೀಗೆ ನೋಡ್ತೇವೆ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದಿಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆ ಬಳ್ಳಿಯಲ್ಲಿ ನೆಲೆಗೊಂಡಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರ್ರಿ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರೆ. ಇಲ್ಲಿ ಒಂದು ದೃಷ್ಟಾಂತವನ್ನು ನಾವು ನೋಡುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ಹೇಳುವಂತದ್ದು ಏನಂತಂದ್ರೆ, ಆತನಲ್ಲಿ ಯಾರು ನೆಲೆಗೊಂಡಿರ್ತಾರೋ
ಯಾರು ಬೇರೂರಿತಾರೋ ಅವರು ಏನ್ ಮಾಡ್ತಾರೆ, ಬಹಳ ಫಲವನ್ನ ಅವ್ರು ಕೊಡುವಂತರಾಗಿದ್ದಾರೆ. ನಾವು ಬೇರೋದೆ ಹೋಗಿದ್ದರೆ, ನಾವು ನೆಲೆಗೊಳ್ಳದೆ ಹೋಗಿದ್ದರೆ ಫಲ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಆ ಬೇರು ಒಣಗಿದಂತ ಬೇರಾಗಿರ್ತದೆ, ಅದು ಒಣಗಿದಂತ ಮರ ಆಗಿರ್ತದೆ. ಅದನ್ನು ಕಡಿದು ಬೆಂಕಿಗೆ ಹಾಕಲಿಕ್ಕೆ ಅಷ್ಟೇ ಯೋಗ್ಯತೆ ಅದಕ್ಕೆ ಉಂಟು. ಆದರೆ ಇಲ್ಲಿ ನಾವು ಅಭ್ಯಾಸ ಮಾಡುವಾಗ, ನಮ್ಮ ಕರ್ತನಾದ ಯೇಸು ನೋಡುವಾಗ, ಯಾರು ಆತನ ವಾಕ್ಯದಲ್ಲಿ ಬೇರೂರಿ ಫಲಭರಿತವಾದ ಜೀವಿತ ಜೀವಿಸಿರ್ತಾರೋ, ಹಸಿರಾಗಿ ಅವ್ರು ಜೀವಿಸ್ತಿರ್ತಾರೋ, ಎತ್ತರ ಉದ್ದವಾದ ಎಲೆಯಾಗಿ ಅದು ವಿಶ್ವಾಸಿಗಳಿಗೆ ಹೋಲಿಕೆ ಆಗಿದೆ. ಇಲ್ಲಿ ನಾವು ನೋಡುವಾಗ ಈ ಖರ್ಜೂರ ಮರಳು ಕುರಿತು ಅಭ್ಯಾಸ ಮಾಡುವಾಗ, ಅದು ಮರಳುಗಾಡಿನಲ್ಲಿ ಬೆಳೆಯುವಂತಹ ಯಾರೂ ಕೂಡ ಮರಳುಗಾಡು ಇಷ್ಟಪಡುದಿಲ್ಲ. ನಾವು ಲೋಟನ ಕುರಿತು ನೋಡುವಾಗ, ಅಬ್ರಹಾಮ್ ಮತ್ತು ಲೋಟರ್ ಅವರು ತಮ್ಮ ತಾವು ಪಾಲ್ಗೊಂಡವರಾಗಿ ಅವ್ರು ಬೇರೆ ಬೇರೆಯಾಗಿ ಅವ್ರು ಹೋಗುವಂತ ಸಂದರ್ಭದಲ್ಲಿ ಅಬ್ರಹಾಮನು ಲೋಟನಿಗೆ ಒಂದು ಆಫರ್ ಮಾಡ್ತಾನೆ, ಒಂದು ಚಾಯ್ಸ್, ಒಂದು ಆರಿಸಿಕೊಳ್ಳುವಿಕೆಯನ್ನ ಆತನಿಗೆ ಕೊಡ್ತಾನೆ. ಅವನ್ ಏನ್ ಮಾಡ್ತಾನೆ, ನೀರಾವರಿಯಾದಂತ ಆ ಒಂದು ಪ್ರದೇಶವನ್ನ ಆರಿಸ್ಕೊಳ್ತಾನೆ. ಯಾರೂ ಕೂಡ ಪರ್ವತ ಪ್ರದೇಶವನ್ನ ಆರಿಸ್ಕೊಳ್ಳಿಕ್ಕೆ ಇಷ್ಟಪಡುದಿಲ್ಲ. ಯಾಕಂದ್ರೆ ಅಲ್ಲಿ ಏನು ಬೆಳೆ ಬೆಳೆಯುವುದಿಲ್ಲ, ಅದು ಕಲ್ಲಾದಂತ ಭೂಮಿ, ಅದು ಯಾರೂ ಕೂಡ ಬೇಕಿಲ್ಲ ಪ್ರಿಯರು. ಆದ್ರೆ ನಾವಿಲ್ಲಿ ಅಭ್ಯಾಸ ಮಾಡುವಾಗ ಮರಳಿನಲ್ಲಿ ಬೆಳೆಯುವಂಥದ್ದು, ಅದು ಆಳವಾದ ಬೇರೂರಿ ಅಡಿಯಲ್ಲಿ ಇರುವಂತಹ ನೀರಿನ ಅಂಶದಿಂದ ಅದು ತೆಗೆದುಕೊಳ್ಳುವಂಥದ್ದಾಗಿದೆ. ಒಬ್ಬ ವಿಶ್ವಾಸಿಯು ದೇವರಲ್ಲಿಯೂ ದೇವರ ವಾಕ್ಯದಲ್ಲಿಯೂ ಯಾರು ಆಳವಾಗಿ ನೆಲೆಗೊಂಡಿರ್ತಾರೋ ಅವ್ರು ಖಂಡಿತವಾಗಿ ಅವ್ರು ಫಲ ಫಲಿಸುತ್ತಾ ಹೋಗ್ತಾರೆ. ಬೇರೆ ದೇವರ ಸಾಮೀಪ್ಯದಲ್ಲಿ ಅವರು ಜೀವಿಸುವಂತರಾಗಿರ್ತಾರೆ. ಆದ್ದರಿಂದ ಇಲ್ಲಿ ನಾವು ನೋಡುವಾಗ ಫಲಭರಿತವಾದಂತಹ ಜೀವಿತವನ್ನು ಜೀವಿಸಬೇಕಾದ್ರೆ ನಾವು ದೇವರ ವಾಕ್ಯದಲ್ಲಿ ಆತನಲ್ಲಿ ನಾವು ಆಳವಾದಂತ ಬೇರೂರಿ ನಾವು ಜೀವಿಸುವಂತವರು ಆಗಿರ್ಬೇಕು. ಮೇಲೆ ಬೇರೆ ಅದು ಒಣಗೋಗ್ತದೆ. ಆದರೆ ಈ ಖರ್ಜೂರದ ಮರ ನೋಡುವಾಗ ಅದು ಒಂದು ಆಳವಾದಂತ ಬೇರೂರಿ ಫಲಭರಿತವಾದಂತ, ಅದು ಯಾರು ಸಹ ನೀರು ಹಾಕೋದಿಲ್ಲ ಪ್ರಿಯರೇ, ಮರಳ ಮೇಲೆ ತಗೊಂಡು ನೀರು ಹಾಕೋದಿಲ್ಲ. ಆದಾಗ್ಯೂ ಅದು ಫಲಭರಿತವಾದಂತ ಸಿಹಿಯಾದಂತ ರುಚಿಯಾದಂತ ಜೀವಿತವನ್ನ ಹಣ್ಣುಗಳನ್ನ ಅದು ಕೊಡುವಂಥದ್ದು ಆಗಿರ್ತದೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಡೇಟ್ಸ್ ಎಂಬುದಾಗಿ ಹೇಳ್ತಾರೆ, ಡೇಟ್ಸ್ ಎಂಬುದಾಗಿ ಅದನ್ನ ಕರೀತಾರೆ ಹಣ್ಣನ್ನ. ಅದು ನೋಡುವಾಗ ಅದು ರುಚಿ ಮತ್ತು ಸಿಹಿ. ಇದನ್ನ ಅಭ್ಯಾಸ ಮಾಡುವಾಗ ವಿಶ್ವಾಸಿಯ ಜೀವಿತವು ಯಾವಾಗಲೂ ಸಿಹಿಯಿಂದ ಸಂತೋಷದಿಂದ ಪ್ರೀತಿಯಿಂದ ಕೂಡಿರ್ಬೇಕೆಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ. ಯಾವಾಗ ಒಂದು ಮರವು ಹಸಿರು ಎಲೆಯಿಂದ ಕೂಡಿ ರುಚಿಯಾದಂತ ಹಣ್ಣನ್ನ ಕೊಡುತ್ತದೋ ಅದು ಆ ಬೇರಿಗೆ ಗೌರವವನ್ನು ಸಲ್ಲಿಸುವಂತಾಗುತ್ತದೆ. ಯಾಕಂದ್ರೆ ಆ ಬೇರಿನಿಂದ ಬಂದಂತ ಅಂಶದಿಂದ ಅದು ಫಲವತ್ತಾಗಿ ಬೆಳೆದು ಹೋಗುವಂಥದ್ದನ್ನ ನಾವು ನೋಡುವಂತವರು ಆಗಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಆತ್ಮಿಕ ಜೀವಿತದಲ್ಲಿ, ಆತ್ಮಿಕ ಬೆಳವಣಿಗೆಯಲ್ಲಿ ನಾವು ಕ್ರಿಸ್ತನಿಗೆ ಹೆಚ್ಚಾಗಿ ಗೌರವ, ನಾವು ಪರಿಪೂರ್ಣತೆಯಿಂದ ನಾವು ಆತ್ಮೀಕ ಜೀವಿತ ಜೀವಿಸುವಾಗ ಅದು ನಮಗೆ ಯಾವಾಗಲೂ ಫಲಭರಿತವಾದಂತ ಜೀವಿತದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯತೆ ಉಂಟು. ಮತ್ತೆ ಎರಡನೇದಾಗಿ, ಫಲ ಈ ಹಣ್ಣು ಆತ್ಮೀಕ ಜೀವಿತದಲ್ಲಿ ನಾವು ಹೆಸರು ಮಾಡುವಾಗ ಇದಕ್ಕೆ ಮುಪ್ಪಿಲ್ಲ. ಹಸಿಯಾದಾಗಲೂ ಅದೇ ರುಚಿ ಇರ್ತದೆ, ಒಣಗಿದ ಮೇಲೆ ಸಹ ಅದು ರುಚಿಯನ್ನು ತೋರಿಸುವಂತದ್ದಾಗಿರುತ್ತೆ. ಹಾಗಾದರೆ ವಿಶ್ವಾಸಿಗಳ ಜೀವಿತವು ಬದುಕಿರುವಾಗಲೂ ಮರಣಾನಂತರ ಸಹ ನಾವು ಇತರರಿಗೆ ನಾವು ರುಚಿಯಾಗಿ ಇತರಿಗೆ ನಾವು ಮಾದರಿಯಾಗಿ ಜೀವಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಅದು ಹಸಿಯಾದರೂ ರುಚಿ ಇರ್ತದೆ ತಿಂತಾರೆ, ಮತ್ತು ಒಣಗಿದಾಗ ಸಹ ಅದು ತಿಂತಾರೆ. ಪ್ರಿಯರೇ, ಸುಮಾರು 30-100 ವರ್ಷಗಳು ಅದು ಇರ್ತದೆ ಎಂಬುದಾಗಿ ನಾವು ಕಲಿಯುವಂತರಾಗಿದ್ದೇವೆ. ಒಂದು ಮರವು ಸುಮಾರು 300 ಪೌಂಡ್ಸ್ ಅಂದ್ರೆ 300 ಪೌಂಡ್ಗಳು ಹಣ್ಣನ್ನ ಉತ್ಪತ್ತಿಯಾಗಿ ಕೊಡ್ತದೆ ಎಂಬುದಾಗಿ ನಾವು ದೇವರ ಅಭ್ಯಾಸ ಮಾಡುವಾಗ ಅದನ್ನ ಕಲಿಯುವಂತವರಾಗಿದ್ದೇವೆ. ಹೀಗೆ ನಾವು ಈ ಮರವನ್ನು ಕುರಿತು ನೋಡುವಾಗ ವಿಶ್ವಾಸಿಗಳು ಖರ್ಜೂರದ ಮರಕ್ಕೆ ಹೋಲಿಕೆ ಆಗಿರ್ಬೇಕು. ಖರ್ಜೂರದ ಮರದ ಹಾಗೆ ನಾವು ಫಲ ಫಲಿಸುವಂತವರು ಆಗಿರ್ಬೇಕು. ನಮ್ಮ ಜೀವಿತವು ಯಾವಾಗಲೂ ಸಿಹಿಯಾದಂತ ರುಚಿಕರವಾದಂತ ಜೀವಿತವಾಗಿರ್ಬೇಕು. ಪ್ರಿಯರೇ, ನಾವು ಹಾಡ್ತೇವೆ ರುಚಿ ನೋಡಿ ತಿಳಿದುಕೊಂಡೆ ಯೇಸುವಿನ ಗುಣಗಳನ್ನೆಂಬುದಾಗಿ. ಅದೇ ರೀತಿಯಲ್ಲಿ ನಾವು ಬದುಕಿರುವಾಗಲೂ ಮತ್ತು ನಮ್ಮ ಮರಣಾನಂತರ ಸಹ ನಾವು ಸಿಹಿಯಾಗಿ ಇರುವಂತವರು ಆಗಿರ್ಬೇಕೆಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ. ದೇವರ ವಾಕ್ಯ ಅಭ್ಯಾಸ ಮಾಡುವಾಗ ನೋಡ್ರಿ, ಒಂದು ವಾಕ್ಯ ಹೀಗೆ ನೋಡ್ತೇವೆ. ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 4:5 ಹೀಗೆ ನೋಡ್ತೇವೆ. ನ್ಯಾಯಸ್ಥಾಪಕರು 4:5, ಈ ಖರ್ಜೂರದ ಮರದನ್ನ ನೋಡುವಾಗ ಅಲ್ಲಿ ನಾವು ಅಭ್ಯಾಸ ಮಾಡುವಾಗ ಆ ಮರದ ಕೆಳಗೆ ಅಲ್ಲಿ ಒಂದು ವಿಶೇಷತೆಯನ್ನು ನಾವು ನೋಡ್ತೇವೆ. ನೋಡ್ರಿ ಅಲ್ಲಿ
ನ್ಯಾಯಸ್ಥಾಪಕರು ನಾಲ್ಕನೇ ಅಧ್ಯಾಯ ಐದನೇ ವಚನ ನಾವು ಹೀಗೆ ನೋಡ್ತೇವೆ ಇಲ್ಲಿ ಆ ಕಾಲದಲ್ಲಿ ನಾಲ್ಕನೇ ವಚನದಿಂದ ಲಪ್ಪಿದೋತನ ಹೆಂಡತಿಯಾದ ದೆಬೋರಳ ಎಂಬ ಪ್ರವಾದಿನಿಯು ಇಸ್ರಾಯೇಲರಿಗೆ ನ್ಯಾಯ ತೀರಿಸುತ್ತಿದ್ದಳು ಆಕೆಯು ಎಫ್ರಾಯಿಮ್ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೇತೇಲಿಗೆ ಮಧ್ಯದಲ್ಲಿರುವ ದೆಬೋರಳ ಖರ್ಜೂರದ ವೃಕ್ಷವೆಂದು ಹೆಸರುಗೊಂಡ ಮರದ ಕೆಳಗೆ ಆಸೀನಳಾಗಿರುವಲ್ಲಿ ಇಸ್ರಾಯೇಲರು ನ್ಯಾಯ ನಿರ್ಣಯಕ್ಕೋಸ್ಕರ ಆಕೆ ಬಳಿ ಬರ್ತಾ ಇರ್ತೀವಿ ಇಲ್ಲಿ ನಾವು ನೋಡುವಾಗ ವಿಶ್ವಾಸಿಗಳು ನ್ಯಾಯ ತೀರಿಸುವಿಕೆ ಒಂದು ಸೂಚನೆಯನ್ನ ನಾವು ನೋಡ್ತೇವೆ ಪ್ರಿಯರೇ ಹೌದು ನಾವು ದೇವರ ಕೆಲ ಅಭ್ಯಾಸ ಮಾಡುವಾಗ ಮುಂದೆ ನಾವು ವಿಶ್ವಾಸಿಗಳು ಅವರು ನ್ಯಾಯ ತೀರಿಸುವಿಕೆಯನ್ನ ನಾವು ಕುರಿತು ನೋಡ್ತೇವೆ ಬಹಳ ಶ್ರೇಷ್ಠವಾದಂತ ಒಂದು ಜೀವಿತ ಅಲ್ಲಿ ನಾವು ನೋಡುವಾಗ ಅಲ್ಲಿ ನ್ಯಾಯ ತೀರಿಸುವಂತ ಸೂಚನೆಯನ್ನ ನಾವು ನೋಡ್ತೇವೆ ಯಾರು ಯಾರು ಆತನ ಬೇರು ಇರ್ತಾರೋ ಯಾರು ಆತನ ವಿಶ್ವಾಸ ಮುಂದೆ ಇರ್ತಾರೋ ಅವರಿಗೆ ಆ ಸ್ಥಾನವು ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ ಅದು ಯೋಹಾನ ಪತ್ರಿಕೆ ಒಂದು ನೋಡ್ತೇವೆ ಸುವಾರ್ತೆಯಲ್ಲಿ ಹನ್ನೆರಡನೇ ಅಧ್ಯಾಯ ಹೀಗೆ ನೋಡ್ತೇವೆ ನೋಡ್ರಿ ಅಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಹೀಗೆ ನೋಡ್ತೇವೆ ಹದಿಮೂರನೇ ವಚನದಲ್ಲಿ ಹೀಗೆ ನೋಡ್ತೇವೆ ನೋಡ್ರಿ ಮರುದಿನ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನ ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಇಸ್ರಾಯೇಲ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಇಲ್ಲಿ ಈ ಖರ್ಜೂರದ ಮರವು ಅದು ಒಂದು ಜಯೋತ್ಸವನ ಎ ಸಿಂಬಲ್ ಆಫ್ ಜಾಯ್ ಅಂಡ್ ವಿಕ್ಟರಿ ಎಂಬುದಾಗಿ ಜಯ ಮತ್ತು ವಿಕ್ಟರಿ ಎಂದು ಹೇಳುವಾಗ ಜಯೋತ್ಸವನ ಕೊಡುವಂತ ಸಂತೋಷ ಮತ್ತು ಜಯೋತ್ಸವನ್ನ ಸೂಚಿಸುವಂತ ಮರವಾಗಿದೆ ಪ್ರಿಯರೇ ಅದರ ಎಲೆಗಳಲ್ಲಿ ನೋಡುವಾಗ ಏನಂತ ಇಲ್ಲಿ ಯೆರೂಸಲೇಮಿನ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನ ಎದುರುಗೊಳ್ಳುವುದಕ್ಕೆ ಹೊರಗೆ ಬರೋ ಜಯ ಕರ್ತನ ಹೆಸರಿನಲ್ಲಿ ಬರುವ ಆಶೀರ್ವಾದ ಎಂಬುದಾಗಿ ಆರ್ಭಟಿಸಿರುವ ನೋಡ್ತೇವೆ ಇಲ್ಲಿ ನಾವು ಅಭ್ಯಾಸ ಮಾಡುವಾಗ ಈ ಒಂದು ಖರ್ಜೂರದ ಗರಿಗಳನ್ನ ಕಲಿಯುವಂಥದ್ದು ಏನಂತಂದ್ರೆ ಇದು ವಿಶ್ವಾಸಿಯ ಜೀವಿತದಲ್ಲಿ ಸಂತೋಷವನ್ನ ಮತ್ತು ಜಯವನ್ನ ಕೊಡುವಂತದ್ದು ಆಗಿರ್ತದೆ ಒಬ್ಬ ವಿಶ್ವಾಸಿಯ ಜೀವಿತವು ಯಾವಾಗಲೂ ಸಂತೋಷ ಭರಿತವಾಗಿ ಜೀವಿತವಾಗಿ ಅಷ್ಟು ಮಾತ್ರವಲ್ಲ ಜಯಭರಿತವಾದಂತ ಅಥವಾ ಫಲಭರಿತವಾದಂತ ಜೀವಿತ ನಾವು ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸಿ ನಡೆಸುವಂತವನಾಗಿದ್ದಾನೆ ಆದ್ದರಿಂದ ಈ ಖರ್ಜೂರದ ಮರವು ಖರ್ಜೂರದ ಗರಿಗಳನ್ನು ನೋಡುವಾಗ ಅದು ನಮಗೆ ಜಯ ಮತ್ತು ಸಂತೋಷದ ಉಲ್ಲಾಸದ ಜೀವಿತವನ್ನ ಅದು ಕೊಡುವಂತದ್ದಾಗಿದೆ ನಾವು ಯಾರು ಕರ್ತನಾದ ಏರ್ಸಿನಲ್ಲಿ ಐಕ್ಯತೆಯಲ್ಲಿ ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರ್ತಾರೋ ಅವರೆಲ್ಲರೂ ಸಹ ಸಂತೋಷದಿಂದ ಆತ್ಮಿಕ ಆನಂದದಿಂದ ಅಷ್ಟು ಮಾತ್ರವಲ್ಲ ಜಯದ ಜೀವಿತವನ್ನ ನಾವು ಜೀವಿಸುವಂತವರು ಆಗಿರ್ತೇವೆ ಲೋಕದಲ್ಲಿ ಏನೇ ಕಷ್ಟ ಸಂಕಟಗಳು ಬಂದಾಗ ಸಹ ನಾವು ಆತನನ್ನೇ ಆತ್ಕೊಂಡು ಜೀವಿಸುವಾಗ ಯಾವ ಕೊರತೆ ಇಲ್ಲದೆ ಯಾವ ತೊಂದರೆ ಇಲ್ಲದೆ ಯಾವ ಕಷ್ಟಗಳು ಬಂದಾಗ ಸಹ ನಾವು ಜಯೋತ್ಸವನ ಆಚರಿಸಿ ನಡೆಯುವಂತವರು ಆಗಿದ್ದೇವೆ ಪ್ರಿಯರೇ ಇನ್ನೂ ಒಂದು ವಿಷಯ ಏನಂತಂದ್ರೆ ಒಂದನೇ ಅರಸರ ಪುಸ್ತಕ ಒಂದು ಅರಸು ಆರನೇ ಅಧ್ಯಾಯ 29ನೇ ವಚನ ನೋಡ್ರಿ ಬಹಳ ಅಲ್ಲಿ ನಾವು ಅಭ್ಯಾಸ ಮಾಡುವಾಗ ಅಲ್ಲಿ ಸೊಲೊಮೋನನು ದೇವಾಲಯವನ್ನು ಕಟ್ಟುವಾಗ ಅಭ್ಯಾಸ ಮಾಡ್ತೇವೆ ಆದ್ರೆ ಅಲ್ಲಿ 29ನೇ ನೋಡ್ತೇವೆ ನೋಡ್ರಿ ಅಲ್ಲಿ ಅವನು ಇಲ್ಲಿ ನಾವು ಆರನೇ ವಚನದಿಂದ ಅಭ್ಯಾಸ ಮಾಡುವಾಗ ದೇವಾಲಯವನ್ನು ಕಟ್ಟಲಿಕ್ಕೆ ಆತನ ಎಲ್ಲಾ ಸಿದ್ಧಪಡಿಸುವಂತದ್ದು ನೋಡ್ತೇವೆ ಅಲ್ಲಿ ಕಟ್ಟುವಂತ ಸಂದರ್ಭದಲ್ಲಿ 29ನೇ ವಚನಕ್ಕೆ ಬರುವಾಗ ಅವನು ದೇವಾಲಯದ ಎಲ್ಲಾ ಗೋಡೆಗಳಲ್ಲಿ ಹೊರಗು ಒಳಗು ಕೆರೂಬಿ ಖರ್ಜೂರ ವೃಕ್ಷ ಹೂವು ಇವುಗಳನ್ನ ಚಿತ್ರಿಸಿದನೆಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ದೇವಾಲಯದ ಎಲ್ಲಾ ಗೋಡೆಗಳಿಗೂ ಹೊರಗು ಒಳಗು ಕೆರೂಬಿ ಮತ್ತು ಖರ್ಜೂರ ವೃಕ್ಷದ ಹೂವುಗಳನ್ನ ಆತನು ಅಲ್ಲಿ ಏನಂತ ಕೆತ್ತಿಸಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಇಲ್ಲಿ ನಾವು ಕಲಿಯುವಂತ ಸತ್ಯಾಂಶ ಏನಂತಂದ್ರೆ ವಿಶ್ವಾಸಿಗಳು ಸಭೆಯ ಹೊರಗೆ ಮತ್ತು ಒಳಗೆ ನಾವು ಚಿತ್ರೀಕರಿಸಿದ್ದೇ ಪ್ರಿಯರೇ ಸಭೆಯ ಒಳಗೂ ಸಹ ನಮ್ಮನ್ನು ಜನ ನೋಡ್ತಾರೆ ಸಭೆಯ ಹೊರಗೆ ಸಹ ಜನರು ನಮ್ಮನ್ನ ನೋಡುವಂತವರಾಗಿದ್ದಾರೆ ಹಾಗಾದ್ರೆ ನಾವು ಅವರ ಜೀವಿ ಅವರ ಎದುರಿಗೆ ನಾವು ಹೇಗಿರ್ಬೇಕು ನಾವು ಯೋಗ್ಯರಾಗಿ ಜೀವಿಸಬೇಕು ಪತ್ರಿಕೆ ಅಭ್ಯಾಸ ಮಾಡುವ ಹಾಗೆ ಕ್ರಿಸ್ತನ ಧರಿಸಿಕೊಂಡಂತ ನಾವು ಆತನಲ್ಲಿ ಜೀವಿಸುವಂತ ನಾವು ಆತನಲ್ಲಿ ಬೇರಿರುವಂತ ನಾವು ಯೋಗ್ಯರಾಗಿ ಜೀವಿಸಬೇಕು ಕತ್ತಲೆಯಲ್ಲಿ ಎಲ್ಲ ಪ್ರಿಯರೇ ಸೈತಾನ ಪ್ರಪಂಚದ ಎಲ್ಲ ಪ್ರಿಯರೇ ಬದಲಾಗಿ
ದೇವರು ಕೊಟ್ಟಿರುವಂತಹ ಸರ್ವಾಯವನ್ನು ಧರಿಸಿಕೊಂಡವರಾಗಿ ನಾವು ಏನಂತ ಹೇಳಿ ದೇವಾಲಯದ ಎಲ್ಲಾ ಗೋಡೆಗಳಲ್ಲಿ ಹೊರಗು ಒಳಗು ಯಾರ್ದಿರಂತೆ ಖರ್ಜೂರದ ವೃಕ್ಷ ಮತ್ತು ಹೂಗಳನ್ನ ಚಿತ್ರಿಸಿದ್ರೆ ನಾವು ನೋಡ್ತೇವೆ. ಹೂವನ್ನು ನೋಡುವಾಗ ಅದು ಸಂತೋಷವನ್ನು ಸೂಚಿಸುವಂತದ್ದಾಗಿರ್ತದೆ. ಯಾವ್ದು ಹೂ ಖರ್ಜೂರದ ಹೂವು ಎಂಬುದಾಗಿ ವೃಕ್ಷದ ಹೂವು ಖರ್ಜೂರ ವೃಕ್ಷವನ್ನು ಆತನು ಕೆತ್ತಿಸಿದ್ದಾನೆ. ಅದೇ ರೀತಿಯಲ್ಲಿ ಹೂವನ್ನು ಸಹ ಆತನು ಕೆತ್ತಿಸಿರುವಂತದ್ದನ್ನ ನಾವು ನೋಡುವಂತವರು ಆಗಿರ್ತೇವೆ. ಹಾಗೆ ನೋಡ್ರಿ 32 ವಚನದಲ್ಲಿ ನೋಡಿ ಇನ್ನೊಂದು ವಾಕ್ಯ ಅಲ್ಲಿ ನೋಡ್ತೇವೆ. ಎಣ್ಣೆ ಮರದ ಆ ಎರಡು ಕದಗಳಲ್ಲಿಯೂ ಕೆರೂಬಿ ಖರ್ಜೂರ ವೃಕ್ಷದ ಹೂವುಗಳು ಇತ್ತು. ಪ್ರಿಯರೇ, ಇಲ್ಲಿ ನಾವು ಅಭ್ಯಾಸ ಮಾಡುವಾಗ ಬಾಗಿಲಿನ ಕುರಿತು ನೋಡ್ತೇವೆ. ದೇವಾಲಯದ ಬಾಗಿಲಿನ ಕುರಿತು ನಾವು ನೋಡುವಾಗ ವೃಕ್ಷ ಮತ್ತು ಹೂವಿನಿಂದ ಚಿತ್ರಣ ಕೆತ್ತಿಸಿ ಕದಗಳಿಗೆ ಬಂಗಾರ ತಗಡನ್ನು ಹೊಸ ನೋಡ್ತೇವೆ. ಇಲ್ಲಿ ನಾವು ಅಭ್ಯಾಸ ಮಾಡುವಾಗ ಬಾಗಿಲು ಕುರಿತು ನೋಡ್ತೇವೆ. ಪ್ರಿಯರೇ, ಇದರ ಅರ್ಥವನ್ನು ಗ್ರಹಿಸುವಾಗ ವಿಶ್ವಾಸಿಗಳ ಜೀವಿತದಿಂದ ಅನೇಕರು ಸಭೆಯ ಒಳಗೆ ಬರಬೇಕೆಂಬುದಾಗಿ ನಾವು ನೋಡ್ತೇವೆ. ಬಾಗಿಲ ಕುರಿತು ನೋಡುವಾಗ ಎರಡು ವಿಷಯ ನೋಡ್ತೇವೆ ಪ್ರಿಯರೇ. ಒಂದು ಒಳಗೆ ಬರುವಂತದ್ದು, ಒಂದು ಸುರಕ್ಷತೆಯನ್ನು ನಾವು ನೋಡುವಂತಾಗಿದ್ದು. ಹಾಗಾದ್ರೆ ನಮ್ಮ ಜೀವಿತದಿಂದ ಅನೇಕರು ದೇವಾಲಯದ ಒಳಗೆ ಬರಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ. ಪ್ರಿಯ, ನಮ್ಮ ಜೀವಿತದಿಂದ ಅನೇಕರು ಬಾಗಿಲ ಒಳಗಡೆ ಬರಬೇಕೆಂಬುದಾಗಿ, ನಮ್ಮ ಮುಖಾಂತರದಿಂದ ನಮ್ಮ ಜೀವಿತದಿಂದ ಅನೇಕರು ಬಾಗಿಲ ಒಳಗಡೆ ಅಂದ್ರೆ ನಮ್ಮ ದೇವಾಲಯದ ಒಳಗೆ ಬರುವಂತವರು ಆಗಿರ್ಬೇಕು. ಪ್ರಿಯರೇ, ಯಾಕಂದ್ರೆ ನಾವು ಖರ್ಜೂರದ ಮರದ ಹಾಗೆ ದೇವರನ್ನ ಆರಾಧಿಸುವಂತವರು, ಖರ್ಜೂರದ ಮರದ ಹಾಗೆ ಜಯದ ಜೀವಿತದಲ್ಲಿ ಜೀವಿಸುವಂತವರು ಆಗಿರುವಾಗ ಹೇಗೆ ಖರ್ಜೂರದ ಮರ ಆಳವಾದ ಬೇರು ನಿಂತದ್ದು, ಹಾಗೆ ನಾವು ಕ್ರಿಸ್ತನ ಬೇರು ಜೀವಿಸುವಾಗ ನಮ್ಮ ಜೀವಿತದಿಂದ ಅನೇಕರಲ್ಲಿ ಬರುವಂತದ್ದನ್ನ ನಾವು ನೋಡುವಂತವರು ಆಗಿರ್ತೇವೆ. ಮತ್ತು ಪ್ರಕಟಣ ಗ್ರಂಥದಲ್ಲಿ ಒಂದು ವಾಕ್ಯ ಹೇಗೆ ನೋಡ್ತೇವೆ, 7:9 ವಚನ ನೋಡ್ರಿ. ಪ್ರಕಟಣ ಗ್ರಂಥ 7:9 ಅಲ್ಲಿ ನೋಡ್ರಿ. ಅಲ್ಲಿ ನಾವು 7 ಅಭ್ಯಾಸ ಮಾಡುವಾಗ ರಕ್ಷಣೆ ಹೊಂದಿದಂತ ಯಹೂದ್ಯರನ್ನು ಅನ್ಯ ಜನರ ಕುರಿತು ನೋಡ್ತೇವೆ. ಅದರಲ್ಲಿ ಎಲ್ಲರೂ ಸಹ ತಮ್ಮ ತಲೆಗಳಿಗೆ ಅಲ್ಲಿ ಒಂದು ಗುರುತುಗಳನ್ನು ಹಾಕಿಸ್ಕೊಳ್ಳುವಂತ ನೋಡ್ತೇವೆ. ಅವರ ಸಂಖ್ಯೆ ಸುಮಾರು 12,000 ಎಂದು ನೋಡುವಾಗ 144,000 ಎಂದು ಕಲಿತೇವೆ. 9 ವಚನ ಬರುವಾಗ ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನ ಮುಂದೆಯೂ ಯಜ್ಞದ ಕುರಿಯಾದತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರೆಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇಲ್ಲಿ ನಾವು ಪರಲೋಕದ ಒಂದು ಆ ಒಂದು ಸೀನ್ ಅನ್ನ, ಆ ಒಂದು ಚಿತ್ರಣವನ್ನು ನಾವು ಇಲ್ಲಿ ನೋಡುವಂತವರು ಆಗಿರ್ತೇವೆ. ಇಲ್ಲಿ ನಾವು ಕಲಿಯುವಾಗ ಆ ಒಂದು ಪರಲೋಕದಲ್ಲಿ ನಾವುಗಳು ಅಂದ್ರೆ ಅವ್ರು ಯಾರಂತೆ, ಸಿಂಹಾಸನ ನಮ್ಮ ದೇವರಿಗೂ ಯಜ್ಞದ ಕುರಿಯಾದ ಆತನಿಗೂ ನಮಗೆ ರಕ್ಷಣೆ ಉಂಟಿದ್ದಕ್ಕ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗುವಂತ ನಾವುಗಳು ವಿಶ್ವಾಸಿಗಳು ನಮ್ಮ ಕೈಯಲ್ಲಿ ಸಹ ಖರ್ಜೂರದ ಗರಿಯನ್ನ ದೇವರು ಕೊಟ್ಟಿರ್ತಾನೆ. ಅಲ್ಲಿ ನಾವು ಆತನಿಗೆ ಜಯೋತ್ಸವನ್ನ ಕುರಿತು ಹಾಡುವಂತವರಾಗಿದ್ದೇವೆ. ಈ ಲೋಕದಲ್ಲಿ 1ನೇ ಶತಮಾನದಿಂದ ಆ ಜನರು ಕರ್ತನಾದ ಯೇಸುಕ್ರಿಸ್ತನು ಆ ಯೆರೂಸಲೇಮ್ ಬೀದಿಯಲ್ಲಿ ಹೋಗುವಾಗ ಅವರು ಆ ಖರ್ಜೂರದ ಗರಿಯನ್ನು ಹಿಡಿದು ಅವ್ರು ಸಂತೋಷದಿಂದ ಹಾಡಿರೆಂಬುದು ನೋಡ್ತಾ. ಆದರೆ ಅನ್ಯರು, ಅಕ್ರಮಗಾರರು, ಪಾಪಿಗಳಂತ ನಾವು ನಮ್ಮ ಜೀವಿತ ಕುರಿತು ನಾವು ಆಲೋಚನೆ ಮಾಡ್ಕೊಳ್ಳುವಾಗ ಏನಂತೆ, ಅವ್ರು ನಾವು ಪರಲೋಕದಲ್ಲಿ ಆತನಿಗೆ ಆತನ ಕುರಿತು ಮಹಾಶಬ್ದದಿಂದ ನಾವು ಆತನನ್ನ ಜಯೋತ್ಸವನ್ನ ಆತನು ಹಾಡುವಂತವರು ಆಗಿದ್ದೇವೆ. ನಮ್ಗೆ ಎಷ್ಟು ಆಶೀರ್ವಾದ ನೋಡಿ. ದೇವರು ಈ ರೀತಿಯಾಗಿ ನಮ್ಮನ್ನ ಆಶೀರ್ವದಿಸಿ ನಡೆಸುವಂತವನು ಆಗಿದ್ದಾನೆ. ಮತ್ತು ಒಂದು ಗುರುತನ್ನು ನೋಡುವಾಗ ವಿಮೋಚನಾ ಕಾಂಡ 15:27 ವಚನ ಇಲ್ಲಿ ನಾವು ನೋಡುವಾಗ ವಿಮೋಚನಾ ಕಾಂಡ 15:27 ವಚನ ಇಲ್ಲಿ ನಾವು ಅದರ ಮೇಲ್ಪಂಕ್ತಿ ನೋಡುತ್ತೇವೆ ಅಂತಂದ್ರೆ, ಇಸ್ರಾಯೇಲರು ಸಿನಾಯ ಬೆಟ್ಟಕ್ಕೆ ಯಾತ್ರೆಯನ್ನು ಹೋಗುವಂತ ಸಂದರ್ಭದಲ್ಲಿ ಆದಂತ ಒಂದು ಘಟನೆಯನ್ನು ನಾವು ಇಲ್ಲಿ ಕುರಿತು ನಾವು ನೋಡ್ತೇವೆ. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಅಲ್ಲಿ ಇಸ್ರಾಯೇಲರು ಕೆಂಪು ಸಮುದ್ರ ಬಳಿಯಿಂದ ಹೊರಟು ಪ್ರಯಾಣ ಮಾಡಿ ಮುಂದೆ ಮುಂದೆ ಬರುವಾಗ ಶೂರನ ಅರಣ್ಯದಲ್ಲಿ 3 ದಿನ ನಡೆದು ಹೋದ್ರು. ಅಲ್ಲಿ ಅವರಿಗೆ ನೀರು ಸಿಗ್ಲೇ ಇಲ್ಲ. ಆ ಬಳಿಕವಾಗಿ ಅಲ್ಲಿ ಅವರಿಗೆ ನೀರು ಸಿಗ್ತದೆ, ಆದ್ರೆ ಅದು ಮಾರಕ ಕಹಿಯಾದಂತ ನೀರಾಗಿ ಇರುವಂತದ್ದನ್ನ ನೋಡ್ತೇವೆ. ಆಗ ದೇವರು ಒಂದು ಮರವನ್ನ ಅಲ್ಲಿ ನೋಡಿ ಅಲ್ಲಿ ಒಂದು ಕಡಿದು ಹಾಕುವಾಗ ಗಿಡವನ್ನ ತೋರಿಸಿದನು. ಅದನ್ನು ನೀರಿನಲ್ಲಿ ಹಾಕಿದಾಗ ಅದು ನೀರು ಸಿಹಿ ಆಯ್ತೆಂಬುದಾಗಿ ನಾವು ಕಲಿಯುವಂತರಾಗಿದ್ದೇವೆ. ಅಲ್ಲಿಂದ ಹಾಗೆ ಅವರು ಮುಂದೆ ಮುಂದೆ ಬರುವಾಗ
ಅಲ್ಲಿ ಯಹೋವನು ಇಸ್ರೇಲಿಗೆ ಒಂದು ನಿಯಮ ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು, ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಯನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಳಿಸುವುದಿಲ್ಲ, ಯಹೋವನಾದ ನಾನೆಂಬ ಆರೋಗ್ಯದಾಗಿ ನಿಮ್ಮದ ಹೇಳ್ತಾನೆ. ತರುವಾಯ ಮುಂದೆ ನೋಡ್ರಿ, 27 ತರುವಾಯ ಅವರು ಎಲೇಮಿಗೆ ಬಂದರು. ಅಲ್ಲಿ 12 ನೀರಿನ ವರತೆಗಳು 70 ಖರ್ಜೂರದ ಮರಗಳು ಇದ್ದದರಿಂದ ಆ ನೀರಿನ ಬಳಿಯಲ್ಲಿ ಇಳ್ಕೊಂಡ್ರೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಒಂದು ಸಮಾಧಾನವನ್ನು ಕುರಿತು ನೋಡ್ತಾ ಕಡೆಯಲ್ಲಿ, ಇಲ್ಲಿ ಖರ್ಜೂರದ ಮರವು ಅದು ಸಮಾಧಾನಕ್ಕೆ ಹೋಲಿಕೆಯಾಗಿದೆ. ನೋಡಿದ್ರೆ ಅವ್ರಿಗೆ ನೀರು ಸಿಗ್ಲಿಲ್ಲ, ಬಹಳ ಕಷ್ಟ ಉಂಟಾಯ್ತು, ಕುಡಿಲಿಕ್ಕೆ ತೊಂದರೆ ಉಂಟಾಯ್ತು. ಆ ಬಳಿಕವಾಗಿ ದೇವರವರಿಗೆ ಒಂದು ಅವರಿಗೆ ಕಹಿಯಾದಂತ ನೀರನ್ನ ಸಿಹಿಯನ್ನಾಗಿ ಮಾಡಿ ಕುಡಿಲಿಕ್ಕೆ ಕೊಟ್ಟನು. ಆದರೆ ಕಡೆಯ ವಚನಕ್ಕೆ ಬರುವಾಗ ಅವರು ಏಲೇಮಿಗೆ ಬಂದರು, ಅಲ್ಲಿ 12 ನೀರಿನ ವರತೆಗಳನ್ನು ಅವ್ರು ಕಂಡ್ರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸಮೃದ್ಧಿಯಾಗಿ ಇರುವಂತದ್ದು ಖರ್ಜೂರದ ಮರವು ಅದು ಸಮೃದ್ಧಿಯಾದಕ್ಕೆ ಸೂಚನೆ ಆಗಿರುತ್ತದೆ ನೋಡ್ತೇವೆ. ಎಷ್ಟು ಆಶೀರ್ವಾದ. ಅದೇ ರೀತಿಯಲ್ಲಿ ವಿಶ್ವಾಸಿಗಳಂತ ನಾವುಗಳು ಆತನ ಯೋಗ್ಯರಾಗಿ ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸಿ ನಡೆಸುವಂತವನು ಆಗಿದ್ದಾನೆ. ಮುಪ್ಪಿನಲ್ಲಿಯೂ ನಾವು ನೋಡಿದ ಪ್ರಕಾರವಾಗಿ ಮುಪ್ಪಿನಲ್ಲಿಯೂ ಅವರು ಓರೆಯಾಗ್ರೆ ಎಂಬುದಾಗಿ ನಾವು ಕಲಿಯುವಂತವರಾಗಿದ್ದೇವೆ. ಪುಡಿಯಲ್ಲಿ ಅದೇ 92 ಜಗ್ನ ಮತ್ತೆ ಹೋಗುವಾಗ ನಾವು ಹೀಗೆ ಅಭ್ಯಾಸ ಮಾಡ್ತೇವೆ ಅಂತಂದ್ರೆ, ಇಲ್ಲಿ ನಾವು ವಿಶ್ವಾಸ ನಾವು ಆದರೆ ಆದರೆ ಚಿತ್ತಕ್ಕೆ ಅನುಸರಿ ನಡೆಯುವಾಗ ಯಹೋವನ ಆಲಯ ಸಸಿಗಳಂತೆ ನಡೆಯಲ್ಪಡುತ್ತೆ. ಖರ್ಜೂರದ ಮರವು ಎಲ್ಲಿರ್ತಂತೆ ಯಹೋವನ ಆಲಯದಲ್ಲಿ ಸಸಿಗಳಂತೆ ನಡೆಯಲ್ಪಟ್ಟವರು ಎಂಬುದಾಗಿ ನಾವು ನೋಡ್ತೇವೆ. ನಾವು ದೇವರಲ್ಲಿ ಅಭ್ಯಾಸ ಮಾಡುವಾಗ ಸಭೆಯ ಹೊರಗು ಒಳಗು ನಾವಿರ್ತೇವೆ. ಅಷ್ಟು ಮಾತ್ರವಲ್ಲ, ದೇವರ ಆಲಯದಲ್ಲಿ ಒಬ್ಬೊಬ್ಬರು ಸಹ ಸಸಿಗಳ ಹಾಗೆ ಗಿಡಗಳ ಹಾಗೆ ನಡೆಯಲ್ಪಟ್ಟವರು ಆಗಿರ್ತಾರೆ. ಮತ್ತು ನಮ್ಮ ದೇವರ ಆ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು ನೋಡಿ ಪ್ರಿಯರೇ, ಎಷ್ಟು ಆಶೀರ್ವಾದ. ನಾವು ಸಭೆಯ ಒಳಗಿರುವಾಗ, ಖರ್ಜೂರದ ಮರ ಸಭೆ ಒಳಗಿರುವಾಗ, ವಿಶ್ವಾಸಗಳು ಸಭೆ ಒಳಗಿರುವಾಗ ನಾವು ಚೆನ್ನಾಗಿ ಬೆಳೆಯುವಂತವ್ರು ಆಗಿರ್ತೇವೆ. ಮುಪ್ಪಿನಲ್ಲಿಯೂ ನಾವು ಫಲಭರಿತವಾದ ಜೀವಿತದಲ್ಲಿ ಜೀವಿಸುವಂತವ್ರು ಆಗಿರ್ತೇವೆ. ಅಷ್ಟು ಮಾತ್ರವಲ್ಲ, ಪುಷ್ಟಿಯಾಗಿದ್ದು ಅನ್ನು ಶೋಭಿಸುವಂತವ್ರು ಆಗಿರ್ತೇವೆ. ಹೀಗೆ ಯಹೋವನ ಸತ್ಯಸಂಧತೆಗೆ ನಾವು ಹೋಗುವಂಥದ್ದನ್ನ ನಾವು ಕಲಿಯುವಂತವರು ಆಗಿದ್ದೇವೆ. ಮತ್ತೆ ಎರಡನೇ ಮರಕ್ಕೆ ನಾವು ಬರುವಾಗ ಸೈಮಣ್ಣ ಒಂದು 10 ನಿಮಿಷ ಮಾತಾಡ್ಬೋದಾ? ಸೈಮಣ್ಣ 10 ನಿಮಿಷ ಮಾಡೋಣ, 5 ನಿಮಿಷ ಮಾತಾಡ್ಬೋದು, 5-10 ನಿಮಿಷ. ಎರಡನೇ ಮರಕ್ಕೆ ಬರುವಾಗ ಅಲ್ಲಿ ನಾವು ಇನ್ನೊಂದು ಮರ ಕುರಿತು ನೋಡ್ತೇವೆ, ಯಾಕಂದ್ರೆ ದೇವದಾರು ವೃಕ್ಷಗಳನ್ನು ನೋಡ್ತೇವೆ ಪ್ರಿಯರೇ. ಅದೇ ಮೊದಲನೇ ಮರ ನಾವು ನೋಡುವಂಥದ್ದು ಖರ್ಜೂರದ ಮರ ಪ್ರಿಯರೇ. ಇನ್ನು ಅನೇಕ ವಿಷಯಗಳನ್ನ ನಾವು ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡ್ತೇವೆ ಖರ್ಜೂರದ ಮರವಾಗಿ. ಮತ್ತೆ ಎರಡನೇದಾಗಿ ದೇವದಾರು ವೃಕ್ಷ ಎಂಬುದಾಗಿ ನಾವು ಕಲಿಯುವಂತವರಾಗಿದ್ದೇವೆ ಪ್ರಿಯರೇ. ದೇವದಾರು ವೃಕ್ಷ ಎಂದು ಹೇಳುವಾಗ ಅದು ಎವರ್ ಗ್ರೀನ್, ಅದು ಯಾವಾಗಲೂ ಹಸಿರಿನಿಂದ ತುಂಬಿರ್ತದೆ ಪ್ರಿಯರೇ. ಹೆಚ್ಚಾಗಿ ಈ ಮರವು ಪರ್ವತ ಪ್ರದೇಶದಲ್ಲಿ ಬೆಳೆಯುವಂತದ್ದಾಗಿರುತ್ತೆ. ಲೆಬನಾನ್ ಪರ್ವತ ಕಲ್ಲು ಪ್ರದೇಶ, ಆಳವಾದ ಈ ಕಲ್ಲು ಪ್ರದೇಶದಲ್ಲಿ ಆಳವಾದಂತ ಬೇರೂರಿ ಉದ್ದವಾದಂತ ರೆಂಬೆಗಳನ್ನು ಚಾಚಿರುತ್ತೆ ಎಂಬ ನೋಡ್ತೇವೆ. ಸುಮಾರು 130 ಅಡಿ ಎತ್ತರ ಅದು ಬೆಳೆದಿರುವಂತ ನೋಡ್ತೇವೆ. ಎಲ್ಲಾ ಪಕ್ಷಿಗಳಿಗೆ, ಜನರಿಗೆ ಅದು ಆಶ್ರಯ ಕೊಡುವಂತದ್ದಾಗಿದೆ. ಆದ್ದರಿಂದಲೇ ವೃಕ್ಷಗಳ ರಾಜ ಎಂಬುದಾಗಿರುತ್ತೆ ಪ್ರಿಯರೇ. ದ ಕಿಂಗ್ ಆಫ್ ಟ್ರೀಸ್ ಎಂಬುದಾಗಿ ಈ ಕೇದಾರ್ ಟಿ ಇಂಗ್ಲಿಷ್ ನಲ್ಲಿ ನೋಡುವ ಕೇದಾರ್ ಎಂಬುದು ನೋಡ್ತೇವೆ. ಅದಕ್ಕೆ ಹೇಗೆ ಮೃಗಗಳ ರಾಜ ಸಿಂಹ ಎಂದು ಹೇಳ್ತಾರೋ, ಸಿಂಹಕ್ಕೆ ಮೃಗರಾಜ ಎಂದು ಹೇಳ್ತಾರೆ, ಅದೇ ರೀತಿಯಲ್ಲಿ ವೃಕ್ಷಗಳ ರಾಜ ಅದು ದೇವದಾರು ವೃಕ್ಷ ಎಂಬುದಾಗಿ ನಾವು ಕಲಿಯುವಂತವರಾಗಿದ್ದೇವೆ ಪ್ರಿಯರೇ. ಮತ್ತು ನಾವು ಈ ಅಭ್ಯಾಸ ಮಾಡುವಾಗ ಪ್ರಿನ್ಸ್ ಆಫ್ ಪ್ರೀಚರ್ ಎಂಬುದಾಗಿ ಬೋಧಕರಲ್ಲಿ ನಾವು ಯಾರು ಪ್ರಿನ್ಸ್ ಎಂಬುದು ಹೇಳುವಾಗ ಚಾರ್ಲ್ಸ್ ಎಚ್ ಸ್ಪರ್ಜನ್ ಅವ್ರು ನೋಡ್ತೇವೆ. ಅವ್ರು ತಮ್ಮ 58ನೇ ವಯಸ್ಸಿನಲ್ಲಿ ತೀರ್ಕೊಂಡ್ರು. ಆದಾಗ್ಯೂ 17ನೇ ವಯಸ್ಸಿನಲ್ಲಿ ಅವರು ಪಾಸ್ಟರ್ ಆರ್ ಎಂದು ನೋಡ್ತೇವೆ. 17ನೇ ವಯಸ್ಸಿಗೆ ಅವರು ಸಭೆ ನಡೆಸುವಂತ ಸ್ಥಿತಿಯಲ್ಲಿದ್ರು. ಸುಮಾರು 1900 ಪ್ರಸಂಗವನ್ನು ಅವ್ರು ಮಾಡಿದ್ರು ಎಂಬುದಾಗಿ ನಾವು ಕರೆಯುತ್ತೇವೆ. ಹಾಗಾದ್ರೆ ನಮ್ಮ ಅರಸನು ಕರ್ತರ ಕರ್ತನು ದೇವಾದ ದೇವನು ಒಡೆಯರ ಒಡೆಯನಾಗಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ನೋಡುವಾಗ ಆತನು ಮಹಾರಾಜನು ಮಹಾಯಾಜಕನೆಂಬುದಾಗಿ ನಾವು ಕಲಿಯುವಂತವರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ದೇವದಾರು ವೃಕ್ಷ ಎಂಬುದು ನೋಡುವಾಗ ಅದು ಎರಡು ಭಾಗ ನೋಡುವಾಗ ದೇವ ಪ್ಲಸ್ ದಾರು, ಅಂದರೆ ದೇವ ಅಂದರೆ ದೇವರ, ದಾರು ಎಂಬುದು ಮರ ಕಟ್ಟಿಗೆ ಎಂಬುದನ್ನು ನೋಡ್ತೇವೆ. ಹಾಗಾದರೆ ವಿಶ್ವಾಸಿಗಳು ದೇವರ ಮರಗಳು, ನಾವು ದೇವರ ಮರ ಪ್ರಿಯರೇ. ಆದ್ದರಿಂದ ಹೇಗೆ ನಾವು ಈ ಆಲದ ಮರ, ಖರ್ಜೂರ ಮರ, ಬೇವಿನ ಮರ ಹೆಸರಿಡ್ತೇವೋ ಹಾಗೆಯೇ ಮಾವಿನ ಮರ ಎಂದು ಹೇಳ್ತೇವೋ ಅದೇ ರೀತಿಯಲ್ಲಿ ನಾವು ನಮ್ಮ ಜೀವಿತವು ಅದು
ಲೆಬನೋನಿನ ಮರವು ಅದು ಕಲ್ಲುಗಳ ಗುಡ್ಡದ ಮೇಲೆ ಬೆಳೆಯುವಂತದ್ದು, ಪರ್ವತಗಳ ಪ್ರದೇಶದಲ್ಲಿ ಬೆಳೆಯುವಂತಾಗಿರ್ತದೆ. ಅದಕ್ಕೆ ಸರಿಯಾದಂತ ನೀರು ಆಶ್ರಯ ಇರುವುದಿಲ್ಲ ಪ್ರಿಯರೇ, ಮಳೆ ನೀರಿನ ಆಶ್ರಯದಲ್ಲಿ ಬೆಳೆಯುವಂತದ್ದಾಗಿರ್ತದೆ. ಅದು ಆಳವಾದ ಬೇರು, ಅದು ಜೀವಿತ ಬೇರಿನ ಜೀವಿತ ಇರ್ತದೆ, ಮತ್ತೆ ಎತ್ತರಕ್ಕೆ ಅದು ಬೆಳೆಯುವಂತದ್ದಾಗಿರ್ತದೆ. ಅದು ಎತ್ತರಕ್ಕೆ ಎತ್ತರಕ್ಕೆ ಬೆಳೆಯುತ್ತೆ, ಸುಮಾರು 130 ಅಡಿಗಳು ಒಂದು ಮರಗಳು ಬೆಳೆದಿರುತ್ತೆ ಎಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ. ನೀವು ಸಾಮಾನ್ಯವಾಗಿ ಈ ಪರ್ವತ ಪ್ರದೇಶಗಳಿಗೆ ಹೋಗುವಾಗ ಅಲ್ಲಿ ನೀವು ಆ ಮರಗಳನ್ನ ನೀವು ನೋಡಬಹುದು. ಅದೇ ರೀತಿಯಲ್ಲಿ ಕೊಲೊಸ್ಸ 1:1-2 ನೀವು ನೋಡ್ತೇವೆ ಏನಂತಂದ್ರೆ, ನಾವು ಆ ದೇವದ ವೃಕ್ಷದ ಹಾಗೆ ಮೇ ಇರುವಂತಗಳನ್ನ ನಾವು ಹುಡುಕಿ ಹುಡುಕಿ ಹೋಗ್ಬೇಕೆಂಬುದಾಗಿ ನಾವು ನೋಡುವಂತವರು ಆಗಿರ್ತೇವೆ. ನಾವು ಮೊದಲೇ ಅಭ್ಯಾಸ ಮಾಡಿದ ಹಾಗೆ 1 ಪುಸ್ತಕದಲ್ಲಿ 6:14-20 ಅಭ್ಯಾಸ ಮಾಡುವಾಗ ಅಲ್ಲಿ ಅದೇ ವಿಷಯವನ್ನು ನಾವು ಕಲಿಯುವಂತವರಾಗಿದ್ದೇವೆ. ಏನಂತಂದ್ರೆ ಅಲ್ಲಿ ಸಹ ಅಲ್ಲಿ ಸಭೆಯ ಹೊರಗು ಮತ್ತು ಒಳಗು ಇರುವಂತದನ್ನ ನಾವು ಕಲಿಯುವಂತವರು ಆಗಿದ್ದೇವೆ ಪ್ರಿಯರೇ. ಮತ್ತಿಲ್ಲಿ ನಾವು ಇನ್ನೂ ಹೆಚ್ಚಾಗಿ ಅದ್ರ ಕುರಿತು ಅಭ್ಯಾಸ ಮಾಡುವಾಗ ಈ ಲೆಬನೋನ್ ಪರ್ವತದಲ್ಲಿ ಆ ಗುಡ್ಡಗಾಡು ಪ್ರದೇಶದಲ್ಲಿ ಆ ಮರವು ಆಳವಾದ ಬೇರೂರಿ, ಖರ್ಜೂರದ ಮರದ ಹಾಗೆ ಅದೂ ಸಹ ಆಳವಾದ ಬೇರಿನಿಂದ ನೀರನ್ನ ಪಡೆದು ಅದು ಸೊಂಪಾಗಿ ಹಸಿರಾಗಿ ಅದು ಬೆಳೆದಿತ್ತೆಂಬುದಾಗಿ ನಾವು ನೋಡುವಂತವರು ಆಗಿರ್ತೇವೆ. ಅಷ್ಟು ಮಾತ್ರವಲ್ಲ, ನಾವು ಆ ದೇವಾಲಯ ಕಟ್ಟಬೇಕಾದ್ರೆ ಅಲ್ಲಿ ನಾವು ನೋಡುವಾಗ ಅದು ಶ್ರೀರಾಮನ ಹೊಳೆಯಲ್ಲಿ ಅತಂದು ಅವ್ರು ಕಟ್ಟಿದ್ರೆ ಎಂಬುದಾಗಿ ನಾವು ಕಲಿಯುವಂತವರಾಗಿದ್ದೇವೆ. ಯಾಜಕಾಂಡದ ಒಂದು ವಾಕ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗ ನೋಡ್ತೇವೆ. ಯಾಜಕಾಂಡ ಪುಸ್ತಕದಲ್ಲಿ 14 ಯಾಜಕಾಂಡ ಪುಸ್ತಕ 14 ಹೀಗೆ ನೋಡ್ತೇವೆ, 4-6 ಹೀಗೆ ನೋಡ್ತೇವೆ ನೋಡ್ರಿ. ಕಂಡರೆ ಆ ಕುಷ್ಠರೋಗವನ್ನು ವಾಸಿ ಮಾಡ್ಲಿಕ್ಕೆ ಇಲ್ಲಿ ನೋಡ್ತೇವೆ. ಆಗ ಅವನಿದ್ದ ಕುಷ್ಠವು ವಾಸಿಯಾಯ್ತೆಂದು ಕಂಡರೆ ಶುದ್ಧ ಮಾಡಿಕೊಳ್ಳುವವನಿಗೋಸ್ಕರ ಸಜೀವವಾದ 2 ಶುದ್ಧ ಪಕ್ಷಿಗಳನ್ನು, ದೇವದಾರು ಕಟ್ಟಿಗೆಯನ್ನು, ರಕ್ತವರ್ಣವುಳ್ಳ ದಾರವನ್ನು, ಇಸೋಪ್ ಗಿಡದ ಬರಲನ್ನು ತರಬೇಕೆಂದು ಯಾಜಕನು ಆಜ್ಞಾಪಿಸಬೇಕು. ಆ ಪಕ್ಷಿಗಳಲ್ಲಿ ಒಂದನ್ನು ಸೆಲೆ ನೀರಿನ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಉದಿಸಬೇಕೆಂದು ಯಾಜಕನು ಆಜ್ಞಾಪಿಸನು. ಮತ್ತೊಂದು ಪಕ್ಷಿಯನ್ನು ಆ ದೇವದಾರು ಕಟ್ಟಿಗೆಯನ್ನು, ರಕ್ತವರ್ಣವುಳ್ಳ ದಾರವನ್ನು, ಇಸೋಪ್ ಗಿಡದ ಬರಲನ್ನು ತೆಗೆದುಕೊಂಡು ಶುದ್ಧಿ ಮಾಡಿ ನೋಡ್ತೇವೆ. ಇಲ್ಲಿ ಇದು ಶುದ್ಧೀಕರಣವನ್ನು ನಾವು ನೋಡುವಂತದ್ದೇ ಪ್ರಿಯ. ಈ ದೇವದಾರು ವೃಕ್ಷವು ಅದು ನಮಗೆ ಶುದ್ಧೀಕರಣವನ್ನ ಸೂಚಿಸುವಂತದ್ದು ಅದಾಗಿರ್ತದೆ. ಅಷ್ಟು ಮಾತ್ರವಲ್ಲ, ನಾವು ಆಗ್ಲೇ ಓದಿಕೊಂಡ ಹಾಗೆ ಮೊದಲನೇ ಅರಸುಗಳ ಪುಸ್ತಕದಲ್ಲಿ 5 ನೋಡ್ರಿ, 1:5 ಹೀಗೆ ನೋಡ್ತೇವೆ. ವಚನ 6-10 ಹೀಗೆ ನೋಡ್ತೇವೆ. ಇಲ್ಲಿ ಅಭ್ಯಾಸ ಮಾಡುವಾಗ ಅಲ್ಲಿ ಸಹ ಶ್ರೀರಾಮನು ದೇವನ ಕಟ್ಟಲಿಕ್ಕೆ ಅದ ದೇವದಾರು ವೃಕ್ಷವನ್ನು ಕಳಿಸಿಕೊಟ್ಟೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಮಗೆ ಹೆಚ್ಚಿನ ಸಮಯವಿಲ್ಲ. ಶ್ರೀರಾಮನು ಸೊಲೊಮೋನ ಮಾತು ಕೇಳಿ ಬಹಳ ಸಂತೋಷಪಟ್ಟು ಅಲ್ಲಿ ನೋಡ್ತೇವೆ 8. ಇದಲ್ಲದೆ ಅವನು ಸೊಲೊಮೋನನಿಗೆ ನೀನು ಹೇಳಿ ಕಳಿಸಿದನು ಕೇಳಿದನು, ದೇವದಾರು ವೃಕ್ಷವನ್ನು ತುರಾಯಿಗಳನ್ನು ಅದನ್ನು ಕಳಿಸಿಕೊಟ್ಟೆಂಬ ನೋಡ್ತೇವೆ. 10 ಬರುವಾಗ ಶ್ರೀರಾಮನು ಸೊಲೊಮೋನಿಗೆ ಬೇಕಾದಷ್ಟು ದೇವದಾರು ಮರಗಳನ್ನ ಕೊಟ್ಟನೆಂಬ ನೋಡ್ತೇವೆ. ಇದು ಸಹ ಸಭೆಯ ಒಳಗಡೆ ಮತ್ತು ಸಭೆಯ ಹೊರಗೆ ಇರುವಂತದ್ದನ್ನ ನಾವು ನೋಡುವಂತವರು ಆಗಿದ್ದೇವೆ ಪ್ರಿಯರೇ. ಹಾಗಾದರೆ ವಿಶ್ವಾಸಿಗಳು ಸಭೆಯ ಒಳಗು ಹೊರಗು ಅದು ವಿಶ್ವಾಸ ಜೀವಿತದಲ್ಲಿ ಜೀವಿಸಬೇಕೆಂಬುದಾಗಿ ನಾವು ಕಲಿಯುವಂತವರು ಆಗಿರ್ತೇವೆ ಪ್ರಿಯರೇ. ಅದರಿಂದ ಪ್ರಿಯ ದೇವ ಜನರೇ, ಹೇಗೆ ಈ ದೇವದಾರು ವೃಕ್ಷವು ಹಸಿರಾಗಿ ಸೊಂಪಾಗಿ ಎತ್ತರ ಬೆಳೀತಿತ್ತೋ ಅದೇ ರೀತಿಯಲ್ಲಿ ನಾವು ಸಹ ಫಲಭರಿತವಾದಂತ ಜೀವಿತ ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶ್ರಯಿಸ್ತಾನೆ. ಇನ್ನು ಅನೇಕ ವಾಕ್ಯ ಅದಕ್ಕೆ ರೆಫರೆನ್ಸ್ ಉಂಟು, ಆದ್ರೆ ನಮಗೆ ಹೆಚ್ಚಿನ ಸಮಯ ಇಲ್ಲ. ಆದಾಗ್ಯೂ ಇಷ್ಟು ವಾಕ್ಯವನ್ನು ಕೇಳಿದ್ರಿಂದ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತನ ವಂದನೆ ಸಲ್ಲಿಸ್ತೇನೆ. ಈ ಅವಕಾಶ ಕೊಟ್ಟಂತ